ಪ್ರಪಂಚದ ಅತಿ ಸಣ್ಣ ದೇಶ ಯಾವುದು ಎಲ್ಲಿದೆ ಗೊತ್ತಾ ಅಚ್ಚರಿಯಾದರೂ ಇದು ನಿಜ ಜನಸಂಖ್ಯೆಯಲ್ಲಿಗ ಭಾರತ ನಂಬರ್ 1 ರಾಷ್ಟ್ರ ಈಗಲೂ ದೇಶದ ಹಲವೆಡೆ ಅವಿಭಕ್ತ ಕುಟುಂಬಗಳು ನೆಲೆ ನಿಂತಿರೋದು ವಿಶೇಷ ಇಂತಹ ಕುಟುಂಬಗಳಲ್ಲಿ ಕನಿಷ್ಠ ಅಂದ್ರೂ 15 ರಿಂದ 30 ಸದಸ್ಯರನ್ನ ನಾವು ಕಾಣ್ತೀವಿ ಆದರೆ ಇಲ್ಲೊಂದು ದೇಶ ಇದೆ ಅಲ್ಲಿನ ಒಟ್ಟು ಜನಸಂಖ್ಯೆ ವಿಸ್ತೀರ್ಣವನ್ನ ಕೇಳಿದ್ರೆ ಒಂದು ಅವಿಭಕ್ತ ಕುಟುಂಬದ ಜನಸಂಖ್ಯೆಗಿಂತಲೂ ಹೆಚ್ಚೇನೂ ಇಲ್ಲ ಅನ್ನೋದು ಅಚ್ಚರಿ ಯಾವುದು ಆ ದೇಶ ಎಲ್ಲಿದೆ ಆ ದೇಶ ಅಲ್ಲಿನ ವಿಶೇಷತೆಯಾದರೂ ಏನು ನೋಡೋಣ ಬನ್ನಿ ವಿಶ್ವದ ಅತಿ ಸಣ್ಣ ದೇಶ ಯಾವುದು ಅಂದ್ರೆ ವ್ಯಾಟಿಕನ್ ಸಿಟಿ ಅಂತಾರೆ ಆದರೆ ಅದಕ್ಕಿಂತಲೂ ಚಿಕ್ಕ ದೇಶ ಒಂದಿದೆ ಅದುವೇ ಸೀಲ್ಯಾಂಡ್ ಪ್ರಿನಿಪಾಲಿಟಿ ಆಫ್ ಸೀಲ್ಯಾಂಡ್ ಅಂತಲೂ ಕರೀತೀವಿ ತನ್ನದೇ ಕರೆನ್ಸಿ ನ್ಯಾಷನಲ್ ಫ್ಲಾಗ್ ಪಾಸ್ಪೋರ್ಟ್ ಒಳಗೊಂಡಿರೋ ಈ ದೇಶ ನಿರ್ಮಾಣ ಆಗಿರೋದು ಪಾಳು ಬಿದ್ದಿರುವ ಎರಡು ಟವರ್ಗಳ ಮೇಲೆ ಇಂಗ್ಲೆಂಡ್ನ ಸೋಫೋಕ್ಲೇಸ್ ಕರಾವಳಿಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರೋ ದೇಶದಲ್ಲಿ ವಾಸಿಸ್ತಿರೋದು ಕೇವಲ 27 ಜನ ಮಾತ್ರ ಎರಡನೇ ವಿಶ್ವಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷರಿಂದ ಸ್ಥಾಪಿಸಲ್ಪಟ್ಟ ಈ ದೇಶ ಇಂದಿಗೂ ಅಸ್ತಿತ್ವದಲ್ಲಿದ್ದು ಮೈಕ್ರೋ ನೇಷನ್ ಅಂತಾನೆ ಫೇಮಸ್ ಆಗಿದೆ ಆದರೆ ಇದಕ್ಕೆ ವಿಶ್ವಸಂಸ್ಥೆಯಿಂದ ಮಾನ್ಯತೆ ಸಿಕ್ಕಿಲ್ಲ ಸೀಲ್ಯಾಂಡ್ ನಿರ್ಮಾಣವಾಗಿದ್ದ ಹೇಗೆ ಎರಡನೇ ವಿಶ್ವ ಮಹಾಯುದ್ಧದ ವೇಳೆಯೇ ಹತ್ತಿರವಿರುವಾಗ ಅಂದ್ರೆ 1943 ಅವಧಿಯಲ್ಲಿ ಅಂದಿನ ಬ್ರಿಟಿಷ್ ಸರ್ಕಾರ ಈ ಸೀಲ್ಯಾಂಡ್ ಅನ್ನ ನಿರ್ಮಾಣ ಮಾಡ್ತು ಆಗ ಸೈನ್ಯ ಮತ್ತು ನೌಕಾಪಡೆಯ ಭದ್ರ ಕೋಟೆಯನ್ನಾಗಿ ಬಳಸಲು ಈ ಸೀಲ್ಯಾಂಡ್ ಅನ್ನ ಸಮುದ್ರದ ಮಧ್ಯೆ ಸ್ಥಾಪಿಸಲಾಯಿತು ಈ ಪಾಳು ಬಿದ್ದ ಗೋಪುರಗಳ ಮೇಲಿರೋ ಭೂಮಿಯನ್ನ ರಫ್ ಟವರ್ ಅಂತ ಕರೀತಾರೆ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟನ್ ಹಿಡಿತ ಸಾಧಿಸುವಲ್ಲಿ ಈ ಸೀಲ್ಯಾಂಡ್ ಮಾರ್ಗ ಯಶಸ್ವಿ ಪ್ರಯೋಗವಾಯಿತು ವಿಶ್ವ ಮಹಾಯುದ್ಧ ಮುಗಿದ ಬಳಿಕ ಈ ಕೋಟೆಯನ್ನ ಕೆಡವಲು ನಿರ್ಧರಿಸಲಾಯಿತು ನಂತರ ಇದು ಸ್ವತಂತ್ರವಾಗಿ ದೇಶವೆಂದು ಘೋಷಿಸಿಕೊಂಡಿತು ರಫ್ ಟವರ್ ಅನ್ನ 1965 ಜಾಕ್ ಮೂರ್ ಮತ್ತು ಮಗಳು ಜೇನ್ ವಶಪಡಿಸಿಕೊಂಡಿದ್ರು 1967 ಈ ಸ್ಥಳವನ್ನ ಬ್ರಿಟಿಷ್ ಮೇಜರ್ ಪ್ಯಾಡಿ ರಾಯ್ ಬೇಟ್ಸ್ ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರು ಪ್ಯಾಡಿ ರಾಯ್ ಬೇಟ್ಸ್ ದರೋಡೆಕೋರರ ಗುಂಪಿನೊಂದಿಗೆ ಗುರುತಿಸಿಕೊಂಡಿದ್ರು ಈ ಟವರ್ ಅನ್ನ ವಶಪಡಿಸಿಕೊಂಡು ಕಡಲುಗಳ್ಳರಿಗಾಗಿ ರೇಡಿಯೋ ಕೇಂದ್ರವೊಂದನ್ನ ತೆರೆದಿದ್ರು ರೇಡಿಯೋ ಎಸೆಕ್ಸ್ ಎಂಬ ಹೆಸರಿನಲ್ಲಿ ಇದನ್ನ ಆರಂಭಿಸಿದ್ರು ಅಲ್ಲಿ ಯಾವುದೇ ಕಾರ್ಯಕ್ರಮ ಪ್ರಸಾರ ಪ್ರಾರಂಭವಾಗಿರಲಿಲ್ಲ ಸೀಲ್ಯಾಂಡ್ ಇಂಟರ್ನ್ಯಾಷನಲ್ ಗಡಿ ನೀರಿನಲ್ಲಿ ನಿರ್ಮಾಣಗೊಂಡಿದ್ರಿಂದ ಬಿಬಿಸಿಯೊಂದೇ ಅಧಿಕೃತವಾಗಿತ್ತು ಕೆಲ ವರ್ಷಗಳ ನಂತರ ಬೇಟ್ಸ್ ರಫ್ ಟವರ್ ಅನ್ನ ಸ್ವತಂತ್ರ ಪ್ರದೇಶವೆಂದು ಘೋಷಿಸಿಕೊಂಡ ಬಳಿಕ ಸೀಲ್ಯಾಂಡ್ ದೇಶ ಎಂದು ಪರಿಗಣಿಸಲಾಯಿತು ಎರಡನೇ ಮಹಾಯುದ್ಧದ ವೇಳೆ ಬ್ರಿಟಿಷ್ ಸೈನ್ಯದಲ್ಲಿ ಪ್ಯಾಡಿ ರಾಯ್ ಬೇಟ್ಸ್ 1975 ಸೀಲ್ಯಾಂಡ್ಗಾಗಿ ಸಂವಿಧಾನ ಹಾಗೂ ರಾಷ್ಟ್ರಗೀತೆಯೊಂದನ್ನ ಪರಿಚಯಿಸಿದ್ರು ಅಷ್ಟೇ ಅಲ್ಲ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಕರೆನ್ಸಿ ಹಾಗೂ ಪಾಸ್ಪೋರ್ಟ್ ಸಹ ರೂಪಿಸಿದ್ರು ಇಂದಿಗೂ ಅದು ಅನ್ವಯವಾಗಿದೆ ಬೇಟ್ಸ್ 2012 ಅಕ್ಟೋಬರ್ 9 ತಾನು ಸೀಲ್ಯಾಂಡ್ನ ರಾಜ ಅಂತ ಘೋಷಿಸಿಕೊಂಡ್ರು ರಾಯ್ ಬೇಟ್ಸ್ ಮರಣದ ನಂತರ ಅವರ ಮಗ ಮೈಕೆಲ್ ಬೇಟ್ಸ್ ತಮ್ಮ ತಂದೆಯ ಸ್ಥಾನವನ್ನ ಅಲಂಕರಿಸಿಕೊಂಡ್ರು ಸದ್ಯ ಪ್ರಿನ್ಸ್ ಲಿಯಾಮ್ ಹಾಗೂ ಪ್ರಿನ್ಸ್ ಜೇಮ್ಸ್ ಅವಳಿ ಬ್ರದರ್ಸ್ ಇದನ್ನ ನೋಡ್ಕೊಳ್ತಿದ್ದಾರೆ ಅಕ್ರಮ ಪ್ರವೇಶ ಮಾಡಿದ್ರೆ 3 ಜೈಲು ಗ್ಯಾರಂಟಿ ಇಂಗ್ಲೆಂಡ್ನ ಉತ್ತರ ಸಮುದ್ರದಲ್ಲಿ ಕೇವಲ 550 ಚದರ ಮೀಟರ್ ವಿಸ್ತೀರ್ಣ ಹೊಂದಿರುವ ಈ ಮೈಕ್ರೋನೇಷನ್ ಅಲ್ಲಿ ಸಾಕಷ್ಟು ವಿಶೇಷತೆಗಳನ್ನ ಕಾಣಬಹುದು 27 ಜನಸಂಖ್ಯೆಯನ್ನ ಹೊಂದಿರೋ ಈ ದೇಶ ಭದ್ರತೆಗೋಸ್ಕರ ತನ್ನದೇ ಪುಟ್ಟ ಸೇನೆಯನ್ನ ಒಳಗೊಂಡಿದೆ ನೀರಿನ ಮಧ್ಯೆ ಇದ್ರೂ ಸಮುದ್ರದ ಅಲೆಗಳ ಹೊಡೆತವನ್ನ ಸಮರ್ಥವಾಗಿ ಎದುರಿಸುವಷ್ಟು ಶಕ್ತಿಶಾಲಿಯಾಗಿದೆ ಈ ದೇಶಕ್ಕೆ ಹೋಗ್ಬೇಕು ಅಂದ್ರೆ ಸ್ಪೆಷಲ್ ಪರ್ಮಿಷನ್ ಬೇಕಂತೆ ಲಂಡನ್ ನಿಂದ ಸುಮಾರು 2 ಪ್ರಯಾಣ ಬೆಳೆಸಿದ್ರೆ ಮೈಕ್ರೋನೇಷನ್ ನ ಈಸಿಯಾಗಿ ಸೇರಬಹುದು ಇಲ್ಲಿನ ವಿಶೇಷತೆ ನೋಡೋದಾದ್ರೆ ಪಾಳು ಬಿದ್ದಂತೆ ಕಾಣುವ ಈ ಎರಡು ಟವರ್ಗಳ ಒಳಗೆಯೇ 7 ಬೆಡ್ರೂಮ್ ಇದೆ ಜೊತೆಗೆ ಅಡುಗೆ ಮನೆ ಲಿವಿಂಗ್ ರೂಮ್ ಮಿನಿ ಸ್ಟಡಿ ಹಾಲ್ ಜಿಮ್ ಕೊಠಡಿ ಸ್ಪೋರ್ಟ್ಸ್ ರೂಮ್ ಜೈಲನ್ನು ಒಳಗೊಂಡಿದೆ ಸೋಲಾರ್ ಶಕ್ತಿಯಿಂದಲೇ ಇಲ್ಲಿಗೆ ವಿದ್ಯುತ್ ಸೌಲಭ್ಯ ಸಿಗುತ್ತೆ 24/7 ಭದ್ರತಾ ಸಿಬ್ಬಂದಿಯೂ ಇರ್ತಾರೆ ಇಲ್ಲಿಗೆ ಬರುವವರಿಗೆ ಪಾಸ್ಪೋರ್ಟ್ ಕಡ್ಡಾಯಗೊಳಿಸಿರುವ ದೇಶ ಕೋವಿಡ್ ಆರ್ಟಿಪಿಸಿಆರ್ ನೆಗೆಟಿವ್ ವರದಿಯನ್ನು ಕಡ್ಡಾಯಗೊಳಿಸಿದೆ ಅನುಮತಿ ಇಲ್ಲದೆ ಎಂಟ್ರಿ ಕೊಟ್ರೆ 3 ಜೈಲು ಶಿಕ್ಷೆಗೆ ಗುರಿಯಾಗುವುದಂತೂ ಗ್ಯಾರಂಟಿ ಸೀಲ್ಯಾಂಡ್ನ ಜನಸಂಖ್ಯೆ ಹೆಚ್ಚಿಸುವುದಕ್ಕಾಗಿ ಅವಳಿ ಬ್ರದರ್ಸ್ ಸದ್ಯದಲ್ಲೇ ಆನ್ಲೈನ್ನಲ್ಲಿ ಪೌರತ್ವ ನೀಡುವ ಪ್ರಕ್ರಿಯೆ ಆರಂಭಿಸುವುದಾಗಿ ಹೇಳಿದ್ದಾರೆ ಜೊತೆಗೆ ಡಿಜಿಟಲ್ ಕರೆನ್ಸಿಯನ್ನು ಜಾರಿಗೆ ತರುವ ಪ್ಲಾನ್ ಮಾಡಿಕೊಂಡಿದ್ದಾರೆ ಆದರೆ ಇಂದಿಗೂ ಇದನ್ನ ಯುಕೆ ಸರ್ಕಾರವಾಗ್ಲಿ ವಿಶ್ವಸಂಸ್ಥೆಯಾಗ್ಲಿ ಅಧಿಕೃತ ದೇಶವಂತ ಪರಿಗಣಿಸಿಲ್ಲ ಅದಕ್ಕೆ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತ ಅವಳಿ ಬ್ರದರ್ಸ್ ಹೇಳಿದ್ದಾರೆ
ಕಳೆದ 54 ವರ್ಷಗಳಿಂದ ಇದು ಯುನೈಟೆಡ್ ಕಿಂಗ್ಡಮ್ ಸರ್ಕಾರದ ವಿರುದ್ಧವಾಗಿ ಕೆಲಸ ಮಾಡುತ್ತಿದೆ. ಸೀಲ್ಯಾಂಡ್ ಅಂತಾರಾಷ್ಟ್ರೀಯವಾಗಿ ದೇಶವೆಂದು ಗುರುತಿಸಲ್ಪಟ್ಟಿಲ್ಲ. ಆದರೆ ಪ್ರಪಂಚದ ಉಳಿದ ದೇಶಗಳಂತೆ ಸ್ವಂತ ಕರೆನ್ಸಿ ಮತ್ತು ಅಂಚೆ ಚೀಟಿಗಳನ್ನು ಹೊಂದಿರುವುದು ವಿಶೇಷ. ಮೋಹನ್ ಬನ್ನಿಕುಪ್ಪೆ, ಪಬ್ಲಿಕ್ ಟಿವಿ, ಡಿಜಿಟಲ್ ಡೆಸ್ಕ್.